ಪ್ರೀತಿಯ ವಿದ್ಯಾರ್ಥಿಗಳೇ ಬೆಳಗಿನ ಶುಭೋದಯಗಳು ನಾವು ಕಳೆದ ತರಗತಿಯಲ್ಲಿ ವ್ಯಾಘ್ರಗೀತೆ ಎಂಬ ಪಾಠವನ್ನು ಅಧ್ಯಯನ ಮಾಡುತ್ತಿದ್ದು ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು ಶಾನುಭೋಗಲು ಬಿದ್ದ ಸ್ಥಳಕ್ಕೆ ಕಾಲು ಇದೆ ಎನ್ನುವಾಗ ಎತ್ತುಗಳು ಏನೂ ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ಅದೇ ವೇಳೆಗೆ ಎದೆ ನಡಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ಗಾಡಿಯವರು ಐದು ಗಾಡಿಯವರು ಐದು ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ ಸ್ವಲ್ಪ ಹೊತ್ತು ಗಾಡಿಯ ಬಡಿಯಲ್ಲೇ ನಿಂತು ನೋಡಿದರು ಮತ್ತೆ ಗರ್ಜನೆ ಕೇಳಿರಲಿಲ್ಲ ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಆರಿಸಿ ಕೈಲದಷ್ಟು ಗಲ್ಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರಿದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರು ಕಂಡು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು ಈಗಾಗಲೇ ಶಾನುಭೋಗರು ಹುಲಿಯನ್ನು ಹೆದರಿಸುವಂತ ಒಂದು ಸಂದರ್ಭದಲ್ಲಿ ಅದರ ಮುಖದ ಮೇಲೆ ಕಿರದಿ ಪುಸ್ತಕವನ್ನು ಎಸೆದು ಕಿರಿದಿ ಪುಸ್ತಕವನ್ನು ಎಸೆದು ಅವರು ಹಿಂತಿರುಗಿ ಮರವನ್ನು ಹತ್ತಿಕೊಳ್ಳುವಂಥ ಸಮಯದಲ್ಲಿ ಕಲ್ಲನ್ನು ಹೆವಿ ಬಿದ್ದು ಮೂರ್ಛಲಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಹುಲಿ ಅವರು ಈಗಾಗಲೇ ಪ್ರಜ್ಞೆ ತಪ್ಪಿ ಬಿದ್ದಿರುವಂಥ ಸಮಯದಲ್ಲಿ ಬೆನ್ನನ್ನು ತಿರುಗಿಸಿ ಮಲಗಿರ್ತಾರೆ ಅಂದರೆ ಮುಖವನ್ನು ಭೂಮಿಗೆ ಮಾಡಿಕೊಂಡು ಬಿದ್ದಿರ್ತಾರೆ ಅಂಥ ಒಂದು ಸಮಯದಲ್ಲಿ ಹುಲಿ ತನ್ನ ತಿನ್ನಬೇಕಂತೇಳಿ ಅಲ್ಲೇ ಕಾದಿರುತ್ತೆ ಅಂಥ ಒಂದು ಸಮಯದಲ್ಲಿ ಅಲ್ಲಿಗೆ ಚಿಕ್ಕನಾಯಕನಹಳ್ಳಿಯ ಜನ ತೆಂಗಿನಕಾಯಿಯನ್ನು ತುಂಬಿಕೊಂಡು ಮಾರುಕಟ್ಟೆಗೆ ಹೋಗಿರ್ತಾರೆ ಅಲ್ಲಿಗೋಗಿ ರೈತರು ಹೋಗಿ ಬರುವಂಥ ಸಮಯದಲ್ಲಿ ರೈತರು ತಿಂಗಳ ಬೆಳಕಿನಲ್ಲಿ ತಿಂಗಳಂದರೆ ಇಲ್ಲಿ ರಾತ್ರಿಯ ಚಂದ್ರನ ಬೆಳಕಿನಲ್ಲಿ ಗಾಡಿಯನ್ನು ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಬರುವಂಥ ಸಮಯದಲ್ಲಿ ಶಾನುಭೋಗರು ಬಿದ್ದಂಥ ಸ್ಥಳಕ್ಕೆ ಒಂದು ಕಾಲಿದಾರಿ ಇರ್ತದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಹಿಂತಿರುಗಿದ ಹಿಂತಿರುಗಿ ಸಾರಿ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗೋದಿಲ್ಲ ಕಣಿ ಹಾಕಿಕೊಂಡವು ಈಗಾಗಲೇ ಅಲ್ಲಿ ಆ ಎತ್ತುಗಳು ಸಹ ಆ ಒಂದು ಸ್ಥಳಕ್ಕೆ ಬಂತ ಬ ಬರುವ ವೇಳೆಗೆ ಅವು ಮುಂದೆ ಹೋಗೋದಿಲ್ಲ ಯಾಕಂದರೆ ಇಲ್ಲಿ ಕಣಿ ಹಾಕಿಕೊಂಡು ಅಂದರೆ ಆ ಎತ್ತುಗಳಿಗೆ ಅಥವಾ ಪ್ರಾಣಿಗಳಿಗೆ ಮುಂದೆ ಆಗುವಂತಹ ಭವಿಷ್ಯದಲ್ಲಿ ಆಗುವಂತಹ ತೊಂದರೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮುಂದೆ ವ್ಯಾಘ್ರ ಇದೆ ಅಂತ ಆ ಎತ್ತುಗಳಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಆ ಎತ್ತುಗಳು ಮುಂದೆ ಹೋಗುವಂತಿಲ್ಲ ಹೋಗುವುದಿಲ್ಲ ಆಗ ಅದೇ ವೇಳೆಗೆ ಹೆದೆ ನಡಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು ಆಗ ಅದೇ ವೇಳೆಗೆ ಹುಲಿಯ ಗರ್ಜನೆ ಕೇಳಿಸುತ್ತೆ ಆ ಶಬ್ದ ಕೇಳಿಸುತ್ತೆ ಹುಲಿ ಇರ್ತಕ್ಕಂಥದ್ದು ಆಗ ಹೆತ್ತುಗಳ ಗಂಟೆ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು ಯಾಕೆ ಅಲ್ಲಿ ನೋಡ್ತಾ ಇದೆ ಆ ಶಾನುಭಾವನ್ನ ತಿನ್ಬೇಕಂತ ನೋಡ್ತಾ ಇದೆ ಅಂದ್ರೆ ಧರ್ಮಶ್ರದ್ಧೆದಿದ್ದಂತಹ ಹುಲಿ ಆಗಿತ್ತು ಅದು ಅವನು ಮುಖ ತೋರಿಸಿದ್ರೆ ಸಾಕು ಅವನು ತಿನ್ಬೇಕು ಈಗ ಯಾವ ರೀತಿ ಬಿದ್ದಿದ್ದಾನೆ ಅಂದರೆ ಶಾನುಭೋಗರು ಈಗಾಗಲೇ ಅವನು ಮುಖವನ್ನು ಭೂಮಿಗೆ ಮಾಡಿ ಅದಕ್ಕೆ ಬೆನ್ನು ತೋರಿಸ್ತಿದ್ದಾನೆ ಬೆನ್ನು ತೋರಿಸಿ ಮ ಬಿದ್ದೋಗಿದ್ದಾನೆ ಇದರಿಂದ ಅವನು ಏನಾದರೂ ಎಚ್ಚರಿಕೆಯಾಗಿ ಅವನು ಪಕ್ಕಕ್ಕೆ ತಿರುಗಿದಾಗ ತಿನ್ಬೇಕಂತೇಳಿ ಅಲ್ಲಿ ಅವಣಿಸುತ್ತಾ ಕುಳಿತಿರುವಂತದ್ದು ಆ ಹುಲಿ ಆದರೆ ಆ ಸಂದರ್ಭಕ್ಕೆ ಆ ಈ ಚಿಕ್ಕನಾಯ್ಕನಳಿಗೆ ಹೋದಂಥ ರೈತರು ಅಲ್ಲಿಗೆ ಆ ಸಂದರ್ಭಕ್ಕೆ ಬರ್ತಾರೆ ಆಗ ಅವರು ಅದನ್ನು ಓಡಿಸುವಂಥ ಕೆಲಸ ಮಾಡ್ತಾರೆ ಕೆಲವು ನಿಮಿಷ ತಳೆದು ನೋಡಿತು ಆದರೆ ರೈತರು ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಕೋಪದಿಂದಲೂ ಗದ್ದಿಸಿ ಪಲಾಯನ ಮಾಡಿತು ಮತ್ತೆ ಅದು ಕೋಪದಿಂದ ಅದು ನಿರಾಶೆಯಿಂದ ಅಲ್ಲಿಂದ ಹೊರಡುತ್ತೆ ಅಲ್ಲಿ ರೈತರು ಆ ಶಬ್ದ ಮಾಡ್ತಾರೆ ಮತ್ತು ಆ ಹಿತ್ತುಗಳ ಗಂಟೆ ಕೇಳಿ ಆ ಹುಲಿ ನಿರಾಸೆಯಿಂದ ಅವನು ತಿನ್ನೋಕ್ಕಾಗ್ದೇನೆ ಅದು ಅಲ್ಲಿಂದ ಓಡೋಗುತ್ತೆ ಪಲಾಯನ ಮಾಡಿತ್ತು ಮತ್ತೆ ಗಾಡಿಯವರು ಐದು ಜನ ಇದ್ದರೂ ಎಷ್ಟೇ ಆಗಲಿ ಹುಲಿ ಎಂದರೆ ಭಯ ಅಲ್ಲವೇ ಐದು ಜನ ಇರ್ತಾರೆ ಆ ರೈತರು ಆದರೂ ಸಹ ಅವ್ರಿಗೂ ಸಹ ಭಯ ಇರುತ್ತೆ ಆಗ ಅವರು ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲಿ ನಿಂತು ನೋಡಿದರು ಆ ಗಾಡಿಯ ಬಳಿ ನಿಂತ್ಕೊಂಡು ಅವರು ನೋಡ್ತಾರೆ ಮತ್ತೆ ಗರ್ಜನೆ ಕಳೆದಿಲ್ಲ ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೆಲದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುನ್ನಡೆದರು ಮತ್ತೆ ಇಲ್ಲಿ ಕೋವಿಯಿಂದ ಅಂದರೆ ಗುಂಡನ್ನು ಹಾರಿಸುವಂತ ಸಾಧನ ಅಂತೇಳಿ ಆ ಗುಂಡನ್ನು ಹಾರಿಸುವ ಸಾಧನದಿಂದ ಅವರು ಗುಂಡನ್ನು ಹಾರಿಸ್ತಾರೆ ಅಂದರೆ ಬಂದೂಕಿನಿಂದ ಶೂಟ್ ಮಾಡ್ತಾರೆ ಶಬ್ದ ಮಾಡ್ತಾರೆ ಮತ್ತೆ ಕೈಲಾದಷ್ಟು ಶಬ್ದ ಗಲಭೆ ಸೌಂಡ್ ಮಾಡ್ತಾ ಅವರು ಮತ್ತೆ ತೆಂಗಿನ ಗರಿಯ ಪಂಚನ್ನು ಹೊತ್ತಿಸಿಕೊಂಡು ಅವರು ಹುಷಾರಾಗಿ ಜಾಗರೂಕತೆಯಿಂದ ಅಲ್ಲಿಗೆ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ ಆಗ ಮೂರ್ಚೆಲ್ಲಿದ್ದ ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರರಿಸಿ ಎಚ್ಚರಿಸಿದರು ಅವನ ಮುಖದ ಮೇಲೆ ನೀರು ಚೆಲ್ಲಿ ಅವರನ್ನ ಎಚ್ಚರಿಕೆ ಆಗುವ ಥರ ಮಾಡ್ತಾರೆ ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು ಬೇಗ ಚೇದರಿಸಿಕೊಂಡಿದ್ದು ಕೊಂಡೆದ್ದು ನಡೆದ ಸಂಗತಿಯ ನೆರ ನೆನಪಿಗೆ ತಂದುಕೊಂಡರು ಮೈ ಕೈ ಸ್ವಲ್ಪ ನಡುಗುತ್ತಿತ್ತೇ ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ ಹುಲಿಯ ಭಯವೇನೋ ಕಳೆದಿತ್ತು ಕಿರಿದಿ ಪುಸ್ತಕವನ್ನು ಮತ್ತೆ ಕ ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯಿತು ಆದರೆ ಅವರ ಮನಸ್ಸೆಲ್ಲ ವಿಸ್ಮಯ ಆವರಿಸಿತ್ತು ಈಗಾಗಲೇ ಅವರ ಮನಸ್ಸು ಗಡ್ಡಿಯಿಂದ ಕುಡಿರತಕ್ಕಂಥದ್ದು ಅಂದರೆ ಹುಲಿಯನ್ನು ಹೆದರಿಸಿದಂಥ ವ್ಯಕ್ತಿ ಆಗಿದ್ದ ಆರು ಆ ಶಾನುಭೋಗ ಆಗ ಬೇಗ ಚೇತರಿಸ್ಕೊಂಡು ನಡೆದ ಸಂಗತಿ ಎಲ್ಲವೂ ಸಹ ಅವರಿಗೆ ಹೇಳ್ತಾನೆ ನೆನಪಿಗೆ ತರ್ಕೊ ತಂದುಕೊಳ್ತಾನೆ ನೆನಪಿಗೆ ಬಂತು ಅವನಿಗೆ ಮತ್ತೆ ಕೈ ಸ್ವಲ್ಪ ನಡ್ತಿತ್ತು ಅಷ್ಟೇ ವಿನಃ ಅವನ ಮೈಯಲ್ಲಿ ಯಾವುದೇ ರೀತಿಯಾದಂಥ ಗಾಯಗಳು ಆಗಿರಲಿಲ್ಲ ಮತ್ತು ಹುಲಿಯ ಬೈಯನೂ ಹೋಗಿತ್ತು ಆದರೆ ಕಿರಿದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಳ್ತಾನೆ ಅಲ್ಲಿ ಬಿದ್ದಿರ್ತಕ್ಕಂಥ ಕಿರದಿ ಪುಸ್ತಕವನ್ನು ತಗೊಂಡು ಭದ್ರ ಮಾಡಿಕೊಳ್ತಾನೆ ಆದರೆ ಅವನ ಮನಸ್ಸೆಲ್ಲ ವಿಸ್ಮಯ ಆವರಿಸಿತ್ತು ವಿಸ್ಮಯ ಅಂದರೆ ಆಶ್ಚರ್ಯವಾಗಿತ್ತು ಆಗ ತಾವು ಉಳಿದದ್ದು ಹೇಗೆ ಎಂದು ಎಲ್ಲ ಹಲವಾರು ಪ್ರಶ್ನೆಗಳನ್ನು ಅಲ್ಲಿ ಮೂಡ್ತ ತಾವು ಉಳಿದದ್ದು ಹೇಗೆ ತಾವು ಉಳಿದದ್ದು ಹೇಗೆ ಅಂದ್ರೆ ನಾನು ಉಳಿದದ್ದು ಹೇಗೆ ನಿಸ್ಸಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಹೆಳೆದುಕೊಂಡು ಹೋಗಲಿಲ್ಲಬೇಕೆ ಹಲವಾರು ಪ್ರಶ್ನೆಗಳು ಅವನಲ್ಲಿ ಮೂಡುತ್ತೆ ಯಾಕೆ ಹುಲಿ ನನ್ನ ಹೇಳ್ಕೊಂಡು ಹೋಗ್ಬೋದಿತ್ತಲ್ಲ ಸ್ವಲ್ಪ ಹೊತ್ತು ಯೋಚನೆ ಯೋಚಿಸಿ ಗಾಡಿಯವರನ್ನು ಕೇಳಿದರು ಅಲ್ಲಿರ್ತಕ್ಕಂಥ ಐದು ಜನ ಗಾಡಿಯವರನ್ನು ಕೇಳ್ತಾರೆ ನಾನು ಮುಖ ಮಾಡಿ ಮುಖ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಇಲ್ಲ ಅವರು ಬಿದ್ದು ಬಿದ್ದಿದ್ದನ್ನು ಬೆನ್ನು ಮೇಲಾಗಿ ಅವನು ಕೇಳ್ತಾನೆ ಆ ಗಾಡಿಯವನ್ನ ನಾನು ಮುಖ ಮಾಡಿ ಮೇಲಾಗಿ ಬಿದ್ದಿದ್ದ ಅಂತ ಕೇಳಿದಾಗ ಎಂದು ಕೇಳಿದಾಗ ಇಲ್ಲ ಅವರು ಬಿದ್ದಿದ್ದನ್ನು ಬೆನ್ನು ಮೇಲಾಗಿ ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು ಆಗ ಅವರ ಮನಸ್ಸಲ್ಲಿ ಇರ್ತಕ್ಕಂತಹ ಆ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು ಮತ್ತು ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತು ಆ ಪ್ರಾಣಿ ಆ ಕುಲಧರ್ಮ ಅಥವಾ ಧರ್ಮದಿಂದ ಪರಿಪಾಲನೆ ಮಾಡಿಕೊಳ್ತ ಬಂದಿರುವಂಥದ್ದು ಆ ಶಾನುಭೋಗರಿಗೆ ಅರ್ಥವಾಯಿತು ಆಗ ಉದಾರ ಹೃದಯರಾದ ಶಾನುಭೋಗರ ಬಾಯಿಂದ ಬಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು ಒಬ್ಬ ಅವನ ಮನಸ್ಸಿಗೆ ಆಗ ಅನಿಸ್ತು ಹುಲಿ ಅದರ ಧರ್ಮಶ್ರದ್ಧೆಯಿಂದ ನಾನು ಉಳಿದಿದ್ದೀನಿ ಇವತ್ತು ಅಂತ ಅವರ ಮನಸ್ಸಿಗೆ ಅನಿಸುತ್ತೆ ಆಗ ಅದರ ಒಂದು ಧರ್ಮಶ್ರದ್ಧೆಗೆ ಧರ್ಮ ಪರಿಪಾಲನೆಗೆ ಇವನು ಅದಕ್ಕೆ ಬೇಷ್ ಬಲೆ ಅಂತ ಅವನು ಜೋರೆ ಕೂಗ್ತಾನೆ ಮೆಚ್ಚುಗೆ ಮಾತು ಹೊರಟಿತು ಅವನು ಬಾಯಿಂದ ಯಾರು ಬಾಯಿಯಿಂದ ಶಾನುಭೋಗರ ಬಾಯಿಂದ ಮತ್ತೆ ಸಂದರ್ಭವನ್ನು ಹರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕತೆಯನ್ನೆಲ್ಲ ಹೇಳಿದನು ಈ ರೀತಿಯಾಗಿ ಅಲ್ಲಿನ ಐದು ಜನ ರೈತರಿಗೂ ಸಹ ನಡೆದಂತ ಕತೆಯನ್ನು ಹೇಳ್ತಾನೆ ಶಾನುಭೋಗರು ಕುಡಿದ ನೀರು ಹಲಗದ ಹಾಗೆ ಎನ್ನಲಾಗದಿದ್ದರು ಜೀವಸಹಿತ ಮನೆ ಸೇರಿಕೊಂಡರು ಈ ರೀತಿಯಾಗಿ ಅವರು ಮನೆಯನ್ನು ಸೇರಿಕೊಳ್ತಾರೆ ಮತ್ತು ರಸದೂಟವನ್ನು ಮಾಡಿದರು ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವರ ವದನಾರವಿಂದದಲ್ಲಿ ಮುಗುಳಿನಗೆ ಮೂಡಿತು ಊಟದ ರುಚಿ ಇಮ್ಮಡಿ ಆಯಿತು ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಾಣವನ್ನು ಕಾಪಾಡಿದ ಆ ಕಿರಿದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಒದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಟಿತು ಈ ರೀತಿಯಾಗಿ ಮತ್ತೆ ಅವನು ಮನೆಗೆ ಬಂದ ನಂತರ ಆ ಊಟ ಮಾಡುವ ಸಂದರ್ಭದಲ್ಲಿ ಹುಲಿಗೆ ಎಷ್ಟು ಹಸಿದುಕೊಂಡಿರಬೇಕು ಅಂತ ಅವನಿಗೆ ಯೋಚನೆ ಬರುತ್ತೆ ಮತ್ತು ಅವನ ಅವನಲ್ಲಿ ಹಲವ ಅಂದ್ರೆ ವಿವಿಧ ಅಂದ್ರೆ ಖುಷಿಯಿಂದ ಹೇಳ್ತಾನೆ ಮತ್ತೆ ಊಟ ರುಚಿ ಹಿಮ್ಮಡಿ ಆಯಿತು ಅವರಿಗೆ ಅರೆ ನಿಮಿಷದ ಅವಕಾಶ ಒದಗಿಸಿಕೊಟ್ಟ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅವನು ಕೇಳಿರ್ತಕ್ಕಂಥ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ಕಿರ್ದಿ ಪುಸ್ತಕ ಅದರಿಂದ ಆ ಪ್ರಾಣಿಯ ಗಮನವು ಒಂದಷ್ಟು ಅರೆ ನಿಮಿಷ ಆದರೂ ನನ್ನ ಕಡೆ ಅಂದ್ರೆ ಶಾನುಭೋಗರ ಕಡೆ ಬಗೆಹರಿಸ್ದೇನೆ ಅರೆ ನಿಮಿಷ ಶಾನುಭೋಗರ ಕಡೆ ನೋಡ್ದೇನೆ ತಳೆದಂಥದ್ದು ಈ ಕಿರ್ದಿ ಪುಸ್ತಕ ಇದರಿಂದ ಈ ಪುಸ್ತಕ ಈ ಪುಸ್ತಕ ನನ್ನ ಪ್ರಾಣವನ್ನು ಕಾಪಾಡ್ತು ಅಂಥೇಳಿ ಅವನ ಮನಸ್ಸು ತಂದುಕೊಳ್ತಾನೆ ಇದರಿಂದ ಆ ಪುಸ್ತಕ ಪುಸ್ತಕದಿಂದ ನನ್ನ ಜೀರ್ಣವಸ್ತ್ರದ ಒದಿಕೆಯ ತಲೆಯಲ್ಲಿ ಒದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು ಆ ಕಿರ್ದಿ ಪುಸ್ತಕದ ಕಡೆ ಖುಷಿಯಿಂದ ಕೃತಜ್ಞತೆಯಿಂದ ಆ ಒಂದು ಕಿರಿದಿ ಪುಸ್ತಕದ ಕಡೆ ನೋಡ್ತಾನೆ ಮತ್ತೆ ಆ ಶಾನುಭೋಗರಿಗಂತೂ ಆ ಈಗ ಆ ಶಾನುಭೋಗರಂತೂ ಈಗ ಇಲ್ಲ ಆದರೆ ಕಿರ್ದಿ ಪುಸ್ತಕ ಹಿಂದಿಗೂ ಭದ್ರವಾಗಿದೆ ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ ಅವರೆಲ್ಲರ ಕೃತಜ್ಞತೆಯೂ ಅದಕ್ಕೆ ಸಂದಿದೆ ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದದ್ದು ಕಿರ್ದಿ ಪುಸ್ತಕದಿಂದಲ್ಲ ಇವತ್ತಿಗೂ ಸಹ ಆ ಶಾನುಭೋಗರು ಈಗ ಇಲ್ಲ ಆದರೂ ಸಹ ಅದಕ್ಕೆ ಈಗಲೂ ಸಹ ಅದಕ್ಕೆ ಪೂಜೆ ಮಾಡಿ ಅವರ ಸಂತತಿಯವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೆ ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ ಮತ್ತೆ ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದದ್ದು ಕೀರ್ತಿ ಕಿರ್ದಿ ಪುಸ್ತಕದಿಂದ ಅಲ್ಲ ಹುಲಿಯ ಧರ್ಮಶ್ರದ್ಧೆಯಿಂದ ಆ ಗುಣವನ್ನು ಹಾಡಿ ಹೋಗುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ ಅಂತ ಇಲ್ಲಿ ಲಾಸ್ಟಲ್ಲಿ ಅವರು ಆ ಎನ್ ಮೂರ್ತಿರಾವ್ರವರು ಹೇಳ್ತಾರೆ ಅಂದರೆ ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ಶಾನುಭೋಗ ಹುಲಿಯ ಧರ್ಮಶ್ರದ್ಧೆಯಿಂದ ಅದು ಧರ್ಮವನ್ನು ಪರಿಪಾಲನೆ ಮಾಡಿದ್ರಿಂದ ಅದು ಅವನು ಉಳಿಯೋದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದರೆ ಅವನು ಉಳಿತಿರಲಿಲ್ಲ ಯಾರೂ ಶಾನುಭೋಗರು ಈ ರೀತಿಯಾಗಿ ಧರ್ಮ ಧರ್ಮಶ್ರದ್ಧೆಯನ್ನು ಹೇಳುವಂಥ ಭಾಗ್ಯ ನಮ್ಮ ಏನು ಮೂರ್ತಿರೋ ಅವರ ಭಾಗ್ಯ ಆಗಿರುತ್ತೆ ಅಂತೇಳಿ ಇಲ್ಲಿ ಕೊನೆಯಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ ನನ್ನ ಭಾಗ್ಯ ನನ್ನ ನನ್ನ ಪಾಲಿಗೆ ಬಂದಿದೆ ಅಂತ ಕೊನೆಯಲ್ಲಿ ಹೇಳ್ತಾರೆ ಧನ್ಯವಾದಗಳು ವಿದ್ಯಾರ್ಥಿಗಳೇ